ಹೆಂಗಿದ್ದೀರಾ ಅಜ್ಜಿ ಆರಾಮಾ? ಅಲ್ಲಿಗೆ ಬರ್ತಾ ಇದ್ದೀನಿ ಈಗ ನಿಮ್ ಮನೆ ಕಡೆನೆ. ಇವಾಗ ಬರ್ತಾ ಇದ್ದೀನಿ, ಹೈವೇನಲ್ಲಿ ಇದ್ದೀನಿ. ಒಂದು ಮುಕ್ಕಾಲ್ ಗಂಟೆಲಿ ಬರ್ಬೋದು. ನಾನು ಒಬ್ನೇ ನಿಮ್ ನೋಡಕ್ಕೆ ಸುಮ್ ಸುಮ್ನೆ ಏನಕ್ಕೆ? ಮಂಡಿ ನೋವೆಲ್ಲ ಹೆಂಗಿದೆ? ಕಮಾನ್ ಲೆಟ್ಸ್ ಗೋ ಟು ನಮ್ಮ ಅಜ್ಜಿ ಮನೆ. ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ 90 ವರ್ಷ ಆಗ್ತಾ ಇದೆ ಅನ್ಕೊಳ್ರಿ. 75 ಮೇಲೆ 90 ಪ್ರಾಬಬ್ಲಿ 90 ಹೆಚ್ಚಾಗ್ತಾ ಇರ್ಬೋದು ನೋಡ್ರಿ. ಇವಾಗ್ಲೂ ಪಕ್ಕ ಚುರುಕಾಗಿ ಕಿವಿ ಎಲ್ಲ ಮೊಬೈಲ್ ಎಲ್ಲ ಆಪರೇಟ್ ಮಾಡ್ಕೊಂಡು ಆರಾಮಾಗಿ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ. ಇಂಡಿಪೆಂಡೆಂಟ್ ವುಮೆನ್, ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರಲ್ಲ, ತೋರಿಸ್ತೀನಿ ಬನ್ರಿ ನಮ್ಮ ಅಜ್ಜಿನ. ಇವಾಗಿನ ಕಾಲದಲ್ಲಿ ಕೆರಿಯರು ಮತ್ತೆ ಗಂಡಸ್ರಿಗಿಂತ ನಾವೇನ್ ಕಮ್ಮಿ, ನಾವು ಈಕ್ವಲ್, ಅವ್ರಿಗಿಂತ ಜಾಸ್ತಿ, ಇವೆಲ್ಲ ಕಂಪ್ಯಾರಿಸನ್ ಇಲ್ಲ. ಬನ್ರಿ, ಆಕ್ಚುಯಲ್ ವುಮೆನ್ ಎಂಪವರ್ಮೆಂಟ್ ತೋರಿಸ್ತೀನಿ. ಇಂಡಿಪೆಂಡೆಂಟ್ ಆಗಿ ಇವಾಗ್ಲೂ 90 ಹತ್ರ ಆಗ್ತದೆ. ಅವರೇ ಅಡುಗೆ ಮಾಡ್ಕೊಂಡು, ದುಡ್ಡೇನು ಮ್ಯಾಟ್ರ್ ಇಲ್ಲ ಅವ್ರಿಗೆ, ಇಂಪಾರ್ಟೆಂಟ್ ಇಲ್ಲ ಲೈಫ್ನಲ್ಲಿ. ಅವ್ರಿಗೆ ಬರುತ್ತೆ ಹೆಂಗೋ ದುಡ್ಡು, ಊರಲ್ಲಿ ಫೇಮಸ್ಸು. ಅವರು ಇವರು ಬರೋದು, ಮನೆಗೆ ಬಂದು ತರಕಾರಿ ಕೊಡೋದು, ಏನೋ ಒಂದು ಮಾಡ್ತಾ ಇರ್ತಾರೆ. ಆಮೇಲೆ ಮಕ್ಕಳು ಕೊಡ್ತಾರೆ ದುಡ್ಡು, ಮಕ್ಕಳದ್ದು ಮೊಮ್ಮಕ್ಕಳದ್ದೆಲ್ಲ ಹಂಗೆ ಹಿಂಗೆ ಹಿಡಿದಿಕ್ಕೊಂಡಿರ್ತಾರೆ ಕಂಟ್ರೋಲು ಅವ್ರದೇ ಆದ ಒಂದು ರೀತಿಯಲ್ಲಿ. ಅದು ಆ್ಯಕ್ಚುಯಲ್ ವುಮೆನ್ ಎಂಪವರ್ಮೆಂಟ್ ಅಂದರೆ, ಮಾತಲ್ಲೇ ಅಲ್ಲಾಡ್ಸ್ಬಿಡ್ತಾರೆ ಹಿಡ್ಕೊಂಡು. ಇವಾಗ ಎಲ್ಲ ಗಂಡಸ್ರ ಜೊತೆ ಕಾಂಪಿಟೇಷನ್ ವುಮೆನ್ ಎಂಪವರ್ಮೆಂಟ್. ಜಾಸ್ತಿ ಹೇಳಕ್ ಹೋಗಲ್ಲ, ಸುಮ್ಮನೆ ಅನ್ನಿಸ್ತೀನಿ, ನನ್ನ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟು. ಜಾಸ್ತಿ ಇನ್ನೇನಾರು ಹೇಳಕ್ ಹೋಗ್ಬಿಟ್ಟು ಆಮೇಲೆ ಹಾರ್ಡ್ ಕೋರ್ ಫೆಮಿನಿಸ್ಟ್ ಯಾರು ನನಗೆ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಾರೆ. ಬೇಡವೇ ಬೇಡ ಸವಾಸ. ಸಾಯಂಕಾಲ ಆಗಿದೆ, ಸನ್ಸೆಟ್ ಜಸ್ಟ್ ಇವಾಗ ಆಯ್ತು. ಬನ್ರಿ, ಹಂಗೆ ಆರಾಮಾಗಿ ಹೋಗೋಣ. ಲಕ್ಕಿಯಲ್ಲಿ ಸಾಂಗ್ಸ್ಗಳು ಹಾಕೊಂಡು ಆರಾಮಾಗಿ ಹೋಗೋಣ. ಬನ್ರಿ, ಸ್ವಲ್ಪ ಮುಂದೆ ಸಿಗ್ತೀನಿ. ಒಂದು 50-60 ಕಿಲೋಮೀಟರ್ ಬರೋದು ನಮ್ಮ ಅಜ್ಜಿ ಮನೆಗೆ. ಊರು ಬಂದ್ಬಿಟ್ಟು ತುರುವೇಕೆರೆ, ನೀವು ಕೇಳಿರ್ಬೇಕು. ಸ್ವಲ್ಪ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೇ ಒಂದು ಶಾರ್ಟ್ ಬ್ರೇಕ್. ಮಂಗ್ಳೂರು ಬಂದು ನಾನು ಎಲ್ಲೋ ಒಂದು ಕಡೆ ಸೇರಿ ಜ್ಞಾಪಕ ಇನ್ನೊಂದು ಸರಿ ಬ್ಯಾಟಿಂಗ್ ಮಾಡಿದೆ ಅಂದ್ಬಿಟ್ಟು. ಒಂಥರ ಡಿಫ್ರೆಂಟ್ ಆಗಿದೆ ಬ್ರೋ, ಆ ಕಡೆ ಸ್ವಲ್ಪ ಸ್ವೀಟ್ ಸ್ವೀಟು ಸ್ಮೂತ್ ಆಗಿ ಒಂಥರ ಚೆನ್ನಾಗಿದೆ. ಡಿಫ್ರೆಂಟ್ ಟೇಸ್ಟು, ಚಟ್ನಿ ಚೆನ್ನಾಗಿದೆ. ರೀಚ್ ಆಗಿದ್ದಾಯ್ತು. ಮಲಗ್ಬಿಟ್ಟಿದ್ರಾ ಅಜ್ಜೆ? ಇನ್ನು ಮಲಗಿಲ್ಲ, ಬನ್ರಿ. ಬೇಗನೆ ಬಾರೋ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದೆ. ಜಗದೋದ್ಧಾರಕ ನಮ್ಮ ಉಡುಪಿಯ ಕೃಷ್ಣಯ್ಯ, ಕೃಷ್ಣ ನೀ ಬೇಗನೆ ಬಾರೋ. ಯಾರ ಕೇಳ್ದಾಗ ಏನಂತಾರೆ ಅಂದ್ರೆ, ಇಷ್ಟು ಚೆನ್ನಾಗಿ ಆಡ್ತಿರೋದು ಈ ವಯಸ್ಸಿಗೆ ಹೌದಲ್ಲ? ಹೌದಾ, ಯಾವ್ದಾರು ಒಂದು ಟಪ್ಪ ಮುಂಚೆ ಸಾಕು, ಯಾವ್ದಾದ್ರು ಒಂದು ಹಂಗೆ ಟಪ್ಪ ಮುಚ್ಚಿ ಸಾಂಗಿದ್ರು ಆಡಿ. ಅವೆಲ್ಲ ಬರಲ್ಲ ಕೊಡ. ಬೆಕ್ಕುಗಳೆಲ್ಲ ಎಲ್ಲೋದ್ವು? ಬೆಕ್ಕುಗಳು ಇದಾವೆ, ಒಂದೈತಿ.
ಒಂದೆರಡು ಇದ್ದಾವೆ ನಾಯಿ ಮರಿಗಳು. ನಿಮ್ಮ ಅಪ್ಪ ಬಂದು ಓಡಿಸ್ಬಿಡ್ತಾನೆ. ನಾಯಿ ಇಲ್ಲ, ನಾಯಿ ಸಾಕಿಲ್ಲ. ಅಪ್ಪ ಆರಾಮ ಫೋನ್ ಮಾಡಿ ಬಂದು ಊಟ ಮಾಡಿ ಅದೆದ್ದೋಗೋಳು. ಪುಸ್ತಕ ಪುಸ್ತಕಗಳು ಹಳೆ ಕಾಲದ ಕ್ಯಾಸೆಟ್. ಅಯ್ಯೋ ಅವೇ ಬಿದ್ದವಿ. ಅವ ಆಡಕ್ಸಕ್ಕೆ ನಂಗೆ ಆಗಲ್ಲ. ಎಲ್ಲೈತೆ ಟೇಪ್ ರೆಕಾರ್ಡ್ರು? ಅಲ್ಲಿಲ್ವಾ? ಇಲ್ಲ. ಹ್ಞೂ, ಅಟ್ಟ ಮೇಲೆ ಹೋಗ್ತೀರಾ? ಅರ್ಥ ಕಾಯ್ತದ ಮೇಲೆ? ಏನಿಲ್ಲ, ಬರೀ ಆಟ ಕತ್ತು ಅದು ಲೈಟ್ ಬೇರೆ ಇಲ್ಲ. ಹಂಗಾದ್ರೆ ನಾನು ಓಡ್ತೀನಿ ಈಗ. ಅಡಿಗೆ ಚೆನ್ನಾಗಿತ್ತು. ನೀವ್ ಯಾಕೆ ಬೇರೆ ಮನೆ ಎಲ್ಲೂ ಹೋಗಲ್ಲ ಅಲ್ವಾ? ನೀವು ಇಂಡಿಪೆಂಡೆಂಟ್ ಆಗಿರ್ಬೇಕು. ನಾನು ಒಬ್ಳು ಅಚ್ಚುಕಟ್ಟಾಗಿರ್ಬೋದು, ಇಂಡಿಪೆಂಡೆಂಟ್. ಇಲ್ಯಾರು ಮನಗಲ್ಲ, ಮನಗಿರೋ ಅವ್ರಿಗೆ ಇಷ್ಟ ಆಗಲ್ಲ. ನಾನು ನಾಲ್ಕು ನಾಲ್ಕೂವರೆಗೆ ಎದ್ದಾಳ್ತೀನಿ. ಎದ್ದು ಬಿಟ್ಟು ಏನ್ ಮಾಡ್ತೀನಿ ಗೊತ್ತಾ ಕೇಳು. ಈ ವಯಸ್ಕ ಎದ್ದೋಗ್ಬಿಟ್ಟು ಒಂದೆರಡು ಮಟ್ಟೆ ಗಿಟ್ಟೆ ನೀರೊಳಗೆ ಹಾಕ್ಬಿಡ್ತೀನಿ. ಯಾರನ್ನು ಕಾಯಲ್ಲ. ಬಿಸಿ ನೀರು ಕಾಯಿಸ್ತೀರಾ? ಆಸೆ ಬಿಟ್ಟಿದ್ದೀನಿ ಅಲೆಯ. ಸ್ನಾನ ಮಾಡ್ಬಿಟ್ಟು ಬಂದು ದೇವ್ರ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ಬಿಟ್ಟು ಮೆತ್ ಮೆತ್ತಗೆ ಮೊದ್ಲದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಬಾಬಾ ಅವ್ರಿಂಗ್ ಕೇಳ್ಕೊಂಡೆ. ಬಿಸಿಲು ಕಾಯಿಸಲ್ವಾ ಬೆಳಗ್ಗೆ? ಬಿಸಿಲು ಕಾಯಿಸ್ತೀನಿ. ಕಾಯಿಸಿ ಬಿಸಿಲು? ಎದಕ್ಕಂದ್ರೆ ಬಿಸಿಲು ಕಾಯಿಸಿದ್ರೆ ಮೂಳೆ ಗಟ್ಟಿ ಆಯ್ತವೆ. ಹೌದು. ಹಂಗಾಗಿ ಬರ್ದಿನ ಜೀನನು ಹೊರಡ್ತೀನಿ. ಬಾಯ್ ಬಾಯ್. ಅಲ್ಲಪ್ಪ ಒಂದ್ ಸ್ವೆಟರ್ ಅದು ಏನು ಹಾಕಬಿಡು. ಕಾರ್ ಅಲ್ಲಿ ಕುತ್ಕೊಂತೀನಿ, ಮೇಲ್ಗಡೆ ಹಚ್ಚಿದ್ದೀನಿ ವಿಂಡೋ. ಏನು ಚಳಿ ಆಗಲ್ಲ, ಒಳಗಡೆ ಬಿಸಿ ಗಾಳಿ ಬರುತ್ತೆ ಕಾರಿಂದ. ನೋಡ್ದಲ್ಲ ಗುರು, ನಮ್ಮ ಅಜ್ಜಿನ ಇದು ಆ್ಯಕ್ಚುಲಿ ವುಮನ್ ಎಂಪವರ್ಮೆಂಟ್ ಅಂದರೆ. ನನ್ನ ಪ್ರಕಾರ ಗುರು, ನನ್ನ ಪರ್ಸ್ನಲ್ ಒಪಿನಿಯನ್ನು, ಇವು ಹೋಗ್ಬಿಟ್ಟು ಗಂಡಸ್ರು ಅಗೇನ್ಸ್ಟು ನಿಲ್ಕೊಳೋದು, ಗಂಡಸ್ರಿಗಿಂತ ನಾನೇನು ಕಮ್ಮಿ, ಅದೆಲ್ಲ ವುಮೆನ್ ಎಂಪವರ್ಮೆಂಟ್. ಫಸ್ಟ್ ಆಫ್ ಆಲು ಒಬ್ಬರು ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊತ ಇದ್ದಾರೆ ಅಂದರೆ ನೀವು ಅಲ್ಲೇ ನಿಮ್ಮನ್ನು ನೀವು ಡೌನ್ಗ್ರೇಡ್ ಮಾಡ್ಕೊಂಡಂಗೆ. ಕಂಪೇರೇ ಮಾಡ್ಕೊಬಾರ್ದು. ಏನೋಪ್ಪ ಇವಾಗಿನ ನೋಷನ್ನು, ಇವಾಗಿಂದು ಇಸಮ್ಸು. ಅಜ್ಜಿ ಇವಾಗ ಏನಾರು ಕುಂತ್ಕೊಂಡು ಸ್ವಲ್ಪ ಹತ್ತು ಪುಟ್ಟ ಏನಾರು ಗಲಾಟೆ ಮಾಡ್ತು ಅಂದರೆ ಆ ಕಡೆ ಈ ಕಡೆ ಮೊಮ್ಮಕ್ಕಳು ಮಕ್ಕಳೆಲ್ಲ ಬಂದು ಹಂಗೆ ನಿಂತ್ಕೊಂಡಿರ್ತಾರೆ. ಅಂದರೆ ಅವಾಗಿನ ಕಾಲದಲ್ಲಿ ಹೇಗೆ ಅಂದರೆ ಮನೇಲಿರೋ ಲೇಡಿ ಕಂಪ್ಲೀಟ್ ಫ್ಯಾಮಿಲಿನ ಎಮೋಷ್ನಲಿ ಮತ್ತು ಕಂಟ್ರೋಲ್ ಮಾಡಿ ಇಟ್ಕೊತಾಯಿದ್ರು. ಅವ್ರಿಗೇನು ದುಡ್ಡು ಗಿಟ್ಟ ಏನು ಬೇಕಾಗಿಲ್ಲ, ಮೇನ್ ಹ್ಯಾಪಿನೆಸ್ ಎಲ್ಲಿಂದ ಡಿರೈವ್ ಆಗೋದು? ಫ್ಯಾಮಿಲಿ, ಅವ್ರ ಮೊಮ್ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಅವ್ರು ಬೆಳೆಯೋದನ್ನ ಕಣ್ಮುಂದೆ ನೋಡಬೇಕು, ಅವ್ರ ಮದುವೆ ನೋಡಬೇಕು. ಅಲ್ಲಿಂದನೇ ಅವ್ರಿಗೆ ಹ್ಯಾಪಿನೆಸ್ ಡಿರೈವ್ ಆಗೋದು, ಅಲ್ಲಿಂದ ಅವ್ರಿಗೆ ಖುಷಿ. ಇದೆಲ್ಲ ಆಗ್ತಿದ್ರೆ ಖುಷಿ ಅವ್ರಿಗೆ. ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಮಾಡಿದೆ ಗಂಡಸ್ರಿಗಿಂತ, ನಾನು ಕೆರಿಯರಲ್ಲಿ ಅವ್ರಿಗಿಂತ ಫುಲ್ಲು ದಿಚ್ಚಿ ಹೊಡೆದು ಮುಂದಕ್ಕೆ ಹೋಗ್ಬಿಟ್ಟೆ, ಇದರಲ್ಲೆಲ್ಲ ಖುಷಿ ಇಲ್ಲ ಅವ್ರಿಗೆ. ಆ್ಯಕ್ಚುಲಿ ಸೈಕಲಾಜಿಕಲಿ ಮತ್ತು ಕ್ಲಿನಿಕಲ್ ರಿಸರ್ಚ್ ಏನು ಹೇಳುತ್ತೆ ಅಂದರೆ ಲೇಡೀಸ್ಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವರು ಎಲ್ಲಿ ತುಂಬ ಖುಷಿಯಾಗಿರೋದು, ಎಲ್ಲಿಂದ ಅವ್ರಿಗೆ ಹ್ಯಾಪಿನೆಸ್ ಡಿರೈವ್ ಆಗೋದು ಅಂದರೆ ಮಕ್ಕಳನ್ನ ರೈಸ್ ಮಾಡೋದ್ರಲ್ಲಿ ಬೆಳೆಸೋದ್ರಲ್ಲಿ ಅವ್ರು ಖುಷಿಯಾಗಿರೋದು ನೋಡೋದ್ರಲ್ಲಿ ಅವ್ರಿಗೆ ಹ್ಯಾಪಿನೆಸ್ ಇರುತ್ತಂತೆ. ಸಿಕ್ಕಾಪಟ್ಟೆ ಕೆರಿಯರ್ ಕೆರಿಯರ್ ಅಂತ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಫ್ಯಾಮಿಲಿ ಬೇಡ ಮಗು ಬೇಡ ಅಲ್ಲಿಂದ ಹ್ಯಾಪಿನೆಸ್ ಅವ್ರಿಗೆ ಬರಲ್ವಂತೆ. ಇದು ಸೈಕಲಾಜಿಕಲಿ ಪ್ರೂವ್ಡ್, ಇದು ಫ್ಯಾಕ್ಟ್. ಗಂಡಸು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಅವ್ರದ್ದು ಬೇರೆ ಥರ ವೈರಿಂಗ್ ಆಗಿರುತ್ತೆ ಮೈಂಡಲ್ಲಿ. ಆದರೆ ಲೇಡೀಸ್ಗೆ ಸೈಕಲಾಜಿಕಲಿ ಇದೇನೆ, ಅವ್ರಿಗೆ ಖುಷಿ ಅಂದ್ರೆ ಇದೆ. ನಮ್ಮ ಅಜ್ಜಿ ನಾನು ಬರ್ತೀನಿ ಅಂದರೆ ಫುಲ್ ಖುಷಿ ಆಗಿಬಿಡ್ತಾರೆ. ಅವ್ರಿಗೊಂದು ಸ್ವಲ್ಪ ಹುಮ್ಮಸ್ ಬಂದ್ಬಿಡುತ್ತೆ, ನನ್ನ ಮೊಮ್ಮಗ ಬರ್ತಾ ಇದ್ದಾನೆ ಬೆಂಗಳೂರಿಂದ ಅಂದ್ಬಿಟ್ಟು ಅದು ಇದು ಪಗೋಡ ಅದೆಲ್ಲ ಮಾಡ್ತಾರೆ. ಅದಂತೂ ಬಿಡಲ್ಲ, ಬರ್ತಾವನೆ ಅಂತ ಒಂದು ಹತ್ತು ಸಲ ಫೋನ್ ಮಾಡ್ಬಿಡ್ತಾರೆ, ಎಲ್ಲಿದೆಯಾ 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 ಅಂದ್ಬಿಟ್ಟು. ಆ ಥರ ಏನಪ್ಪ ಅಂದರೆ ಇವಾಗಿನ ಕರೆಂಟ್ ಜನ್ರೇಷನ್ನು ಅವರು ಪ್ರಯಾರಿಟೀಸು, ಅವ್ರ ಚಾಯ್ಸಸ್ಸು, ಅವ್ರ ಆ್ಯಟಿಟ್ಯೂಡು ಇದನ್ನೆಲ್ಲ ನೋಡ್ತಾ ಇದ್ರೆ ರಿಸರ್ಚ್ ಏನು ಹೇಳುತ್ತೆ ಅಂದರೆ ಫ್ಯೂಚರ್ನಲ್ಲಿ ಹ್ಯೂಮನ್ ರೇಸ್ ಅಷ್ಟು ಸ್ಟೇಬಲ್ ಆಗಿರಲ್ಲ ಅಂತ ಇದೆ, ಸೈಕಲಾಜಿಕಲಿ ಫಿಸಿಕಲಿ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಲ್ಲ, ಇದು ಆ್ಯಕ್ಚುಲಿ ದೊಡ್ಡ ದೊಡ್ಡ ತಲೆ ರಿಸರ್ಚ್ ಮಾಡಿರೋ ಹೇಳ್ತಾ ಇರೋದು. ನೋಡೋಣ ಹೇಗೋ ಟೈಮು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿದ್ರು. ಮಧು ಸೈನಿಂಗ್ ಆಫ್ ಇನ್ ಸೆಂಟ್ರೋ. ಟೇಕ್ ಕೇರ್, ಬಾಯ್.